ಇದು ನನ್ನ ಹೆಂಡತಿ ಅಲ್ಲ, ಇದು ನಿನ್ನ ಹೆಂಡತಿ. ಇದು ಇದು ಮಾಲಿನಿ ರುಕ್ಮಿಣಿ ಅಲ್ಲ, ಇದು ಚೋಳಿನಿ ರುಕ್ಮಿಣಿ. ಭಗತ್ರೆ ನಿನಗೇನು ಗೊತ್ತಾಯ್ತ? ಇದು ದಶಾವತಾರ ಗೊತ್ತಿರ್ಬೋದು, ಇದು ಹನ್ನೊಂದನೇ ಅವತಾರ. ಏ ಬಿ ಅವತಾರ ನೋಡಿ ಅಜ್ಜೇ, ಹೊಳೆಯಲ್ಲಿ ನೀರು ಏರಿದ ಯಾಕೆ ಮಗ? ಮತ್ತೆ ನೀನು ದೋಣಿ ನಡೆಸ್ತಾ ಬರ್ತಾ ಇದ್ದೀ. ಪ್ರಾಯ ಬರುವಾಗ ನಿನಗೂ ಹೀಗೆ ಆಗ್ತದೆ. ಒಮ್ಮೆ ಸುಮ್ಮನೆ ಕುಳಿತು, ಈ ಪ್ರಾಯ ಆಗುವಾಗ ಒಂದು ಗುಂಡು ಹಗ್ಗ ತಗೊಂಡು ಆತ್ಮಹತ್ಯೆ ಮಾಡಿಕೊಂಡಿದೆ. ನೀನು ಇದ್ದೀಯಾ? ಮತ್ತೆ ಇಲ್ಲದೆ ನಾನು ಸತ್ತಿದ್ದೇನಾ? ಹಾಗಲ್ಲ ಮಗ. ಮತ್ತೆ ನಿನಗೆ ಹೊರಗೆ ಹೋಗುವ ಅಭ್ಯಾಸ ಉಂಟ? ಹೊರಗೆ ಹೋಗುದು ಯಾರು ಹೇಳಿದ ಮರ? ಹೊರಗೆ ಹೋಗ್ತಾನೆ ಅಂತ ಹೇಳ್ತದೆ. ಮತ್ತೆ ಹೊರಗೆ ಹೋಗ್ಬೇಕು ಮಧ್ಯಂತರ ರೋಗ ನನಗೆ. ಹಾಗಲ್ಲ ಮಗ, ನಿನಗೆ ಪೇಟೆಗೆ ಹೋಗುವ ಅಭ್ಯಾಸ ಉಂಟ? ಈಗ ಹೊರಗೆ ಹೋಗುದೇ ಇಲ್ಲ, ಈಗ ಕೆಲಸದ ಹೊರಗೆ ಹೋಗುದು. ನಾನೀಗ ನಿಲ್ಲಿಸಿದ್ದೇನೆ ಹೊರಗೆ ಹೋಗುದು. ನಿನ್ನನ್ನೊಮ್ಮೆ ನೋಡಿ ಹೋಗುವ ಅಂತ ಬಂದದ್ದು. ನನ್ನನ್ನು ನೋಡಿದಾಗ ನನಗೊಂದು ಅಭಿಮಾನಿ ಬಳಗ ಇದ್ದಾರೆ ಅಂತಾಯ್ತು. ಈ ಜಾತಿಯವು ನನ್ನನ್ನು ನೋಡುದಕ್ಕೆ ಬಂದದಲ್ಲ. ಹೌದು, ಸರಿಯಾಗಿ ನೋಡು. ಈಗ ವಿಶ್ವರೂಪ ದರ್ಶನ ನೋಡುವುದಕ್ಕೆ ನಾನು ಮದುಮಗನ? ಹಾಗಲ್ಲ ಮಗ. ಮತ್ತೆ ನಿನ್ನಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ. ನಮಸ್ಕಾರ ಅಜ್ಜಿ, ನನಗೆ ಕೆಲಸಕ್ಕೆ ಜನ ಬೇಡ. ಎಲ್ಲಿಯಾದ್ರೂ ಕೆಲಸಕ್ಕೆ ಜನ ಇಟ್ಟುಕೊಂಡ್ರೆ ಸಮಯ ಸ್ವಲ್ಪ ಸಮಯ ಇಲ್ಲಿ ದುಡಿತಾರೆ, ಆಮೇಲೆ ಇಲ್ಲಿದ್ದ ಚಿನ್ನವೋ ಕಬ್ಬಿಣವೋ ಹಿಡ್ಕೊಂಡು ಓಡ್ತಾರೆ. ನನಗೆ ಕೆಲಸಕ್ಕೆ ಜನ ಬೇಡ. ಮಾಡುವ ಕೆಲಸ ಅಲ್ಲ ಮಗ, ಮಾತಾಡುವ ಕೆಲಸ. ಮಾತಾಡುವ ಕೆಲಸವ? ಎಷ್ಟು ಬೇಕಿದ್ದರೂ ಮಾತಾಡು, ಆದ್ರೆ ಮಾತಾಡಿ ಮಾತಾಡಿ ಇಲ್ಲಿ ನೇತಾಡಬೇಡ ಮಗ. ನನ್ನ ಸಂಗತಿ ಗೊತ್ತಿಲ್ವಾ ನಿನಗೆ? ಇಲ್ಲ, ಸಂಗತಿ ಗೊತ್ತಿಲ್ಲ. ಸಂಗೀತ ಗೊತ್ತುಂಟು, ಸ್ವಲ್ಪ ಕಲಿತೀಯಾ? ಅದಲ್ಲ ಮಗ. ಮತ್ತೆ ನನ್ನ ಕತೆ ಗೊತ್ತಿಲ್ವಾ ಅಂತ? ನಿನ್ನ ಕತೆ? ನಿಂದ ಕತೆ ಅಜ್ಜಿ ಕತೆ ಅಲ್ವ? ಅಜ್ಜಿ ಕತೆ ನನಗೆ ಏನು? ಆ ಸಣ್ಣ ಮಕ್ಕಳಲ್ಲಿ ಕೇಳಿದ್ರೆ ಅವರಿಗೂ ಗೊತ್ತುಂಟು ಅಜ್ಜಿ ಕತೆ. ಹೌದು ಮಗ, ನಿಮಗೆ ಅಜ್ಜಿ ಕತೆ ಗೊತ್ತಿಲ್ವಾ? ಗೊತ್ತಿಲ್ಲದಿದ್ರೆ ಎರಡು ಗೆರೆ ಹೇಳ್ತಾರೆ, ಆವಾಗ ಗೊತ್ತಾಗ್ತಾರೆ. ಆಯ್ತಾ, ಅಜ್ಜಿ ಕತೆ ಹೇಗೆ ಗೊತ್ತಿದೆಯಾ? ಒಂದಾನೊಂದು ಊರಿನಲ್ಲಿ ಒಬ್ಬಳು ಅಜ್ಜಿ ಇದ್ದಳು. ಅವಳ ಸೊಂಟ ಬಾಗಿತು, ಕೈಕಾಲುಗಳು ಗಡಗಡನೆ ನಡುಗುತ್ತಿದ್ದವು. ಒಂದು ದಿನ ಚಳಿ ಹೆಚ್ಚಾಗಿ ಪಟಕ್ಕೆ ಬಿದ್ದಳು. ಅದಲ್ಲ ಮಗ, ಇದು ಅಜ್ಜಿ ಕತೆ. ಅದಲ್ಲ, ಮತ್ತೆ ನನ್ನ ಮಗಳ ಕತೆ. ಮಗಳ ಕತೆ? ಮಗಳ ಕತೆ ಅಂದ್ರೆ ತಂದ ಇರ್ಬೋದು, ಯಾಕಂದ್ರೆ ನಿನ್ನ ಮಗಳು ತಂದ ಇರ್ಬೋದು. ಅದಕ್ಕೊಂದು ಸಂಗತಿ ಮಾಡು. ಏನು ಮಗ? ಆ ಕತೆಯನ್ನು ಚಂದಕ್ಕೆ ಬರೆದು ಭಾಗವತರ ಕೈಯಲ್ಲಿ ಕೊಡು. ಅದ್ಯಾಕೆ? ಅವರೊಂದು ಹೊಸ ಪ್ರಸಂಗ ತಯಾರು ಮಾಡ್ತಾರೆ. ಏನು? ನೀಲಾಂಬರದ ನೀಲಾಂಬರಿಯ ಮುಂದಿನ ಭಾಗ, ಅಜ್ಜಿ ಮಗಳು ಕೊತ್ತಂಬರಿ. ಅದಲ್ಲ ಮಗ, ಅವಳು ಹೋದ್ಲು ಮಗ. ಹೋಗಿಬಿಟ್ಲ? ಹೌದು. ಅದಕ್ಕೆ ಹೇಳುವಾಗ ನಿನ್ನಂತ ಮುದುಕಿಯರ ತಲೆಗೆ ಬಡಿಬೇಕು. ಮತ್ತೆ ಪ್ರಾಯಕ್ಕೆ ಬಂದ ಮಗಳನ್ನು ಮದುವೆ ಮಾಡಿ ಕೊಡಬೇಕು ಅಂತ ಗೊತ್ತಿಲ್ವಾ? ಮತ್ತೆ ಹೋಗದೆ ಇರ್ತಾಳ? ನಾನೇನು ಮದುವೆ ಮಾಡಿಕೊಟ್ಟಿದ್ದೇನೆ ಮಗ. ಓ ಪರಮಾತ್ಮ, ಮದುವೆ ಮಾಡಿ ಕೊಟ್ಟರು ಕೂಡ ನಿನ್ನ ಮಗಳು ಹೋಗಿದ್ದಾಳೆ ಅಂತಾದ್ರೆ ಅವಳಿಗೆ ಎಷ್ಟೊಂದು ಸುಖ ಇರ್ಲಿಕ್ಕಿಲ್ಲ ಅಜ್ಜಿ. ಅವಳು ಯಾರೊಟ್ಟಿಗೆ ಹೋಗಿದ್ದಾಳೆ? ಯಾರು ಎಲ್ಲಿಗೆ ಹೋಗಿದ್ದಾಳೆ ಅವಳು? ಅವಳು ಒಬ್ಳೇ ಹೋದದಲ್ಲ ಮಗ. ಮತ್ತೆ ಯಾರು? ನಾನು ಮದುವೆ ಮಾಡಿ ಕೊಟ್ಟಿದ್ದೇನೆ, ಅವ್ರು ಗಂಡ ಹೆಂಡತಿ ಇಬ್ರು ಹೋಗಿದ್ದಾರೆ ಅಂತ. ಈ ಅಜ್ಜಿಗ ಮಂಡ್ಯ ಸರಿ. ಅಲ್ಲ, ಗಂಡ ಹೆಂಡತಿರು ಹೋಗಿದ್ರು, ಎಲ್ಲಿಗೆ ಹೋಗಿರ್ಬೋದು? ಅವರು ಬೇರೆ ಊರಿಗೆ ಹೋಗಿ ಒಂದು ಸ್ಥಳವನ್ನು ಖರೀದಿಸಿ ದೊಡ್ಡದೊಂದು ಮನೆ ಕಟ್ಟಿ ಆಮೇಲೆ ನಿನ್ನನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆ ನಾಲ್ಕು ಜನ ಬರ್ತಾರೆ ನೋಡಿ ಹೀಗೆ. ಅದಕ್ಕೆ ನಿನ್ನ ಮಂಡ್ಯ ಬಿಸಿ ಮಾಡುದು ಯಾಕೆ? ಹಾಗಲ್ಲ ಮಗ, ಮತ್ತೆ ಅವರಿಬ್ರು ಸತ್ತು ಹೋದ್ರು. ಕಣ್ಣೀರು ಸುರಿಸಬೇಡ ಪಾಪ, ಎಷ್ಟು ಮರ ಕಣ್ಣೀರು ಎಷ್ಟು ಕಣ್ಣೀರು ಕಣ್ಣೀರು ಸುರಿಸಬೇಡ. ನಿನ್ನ ಕಣ್ಣೀರು ಬಿದ್ದು ಬಿದ್ದು ಉಳುಗಡೆ ಪ್ರದೇಶ ಆದಿತ್ತು. ನಾವೊಂದು ಮಾತಿಲ್ಲ, ಏನು ಯಾರು ಸತ್ತದಕ್ಕೆ ಯಾರು ಆಳ್ಬಾರ್ದು. ಈ ಲೋಕದಲ್ಲಿ ಶಾಶ್ವತರಾಗಿ ಉಳಿಯುವುದು ಯಾರು ಇಲ್ಲ. ಒಂದಲ್ಲ ಒಂದು ದಿವಸ ಯಾರಾದರೂ ಸಾಯಿಲೇಬೇಕು.